हरे। श्रीवत्सा ಬಾಗಿಲಿಗೆ ಬಂದ ಭಕ್ತನನ್ನು ಆದರಿಸದಷ್ಟು ಅನಕ್ಷ ಶ್ರೀಹರಿ ಎಂದು ಕೂಗಿದರೂ ಕಣ್ಬಿಟ್ಟು ನೋಡದಷ್ಟು ನಿರ್ಲಕ್ಷ ಋಷಿ ಮುನಿಗಳ ಕೂಗಿಗೆ ಹೋಗೊಡದೆ ಮೋಹಕ್ಕೆ ಮನಸೋತು ಮೈಮರೆಯುವಷ್ಟು ಅಹಂಕಾರ ನೀವು ಆಹಾ ನಿಮ್ಮ ಆಗಮನದಿಂದ ವೈಕುಂಠ ಪಾವನವಾಯಿತು ನಿಮ್ಮ ಪವಿತ್ರ ಪಾದ ಧೂಳಿ ಸೋಂಕಿ ನಾನು ಧನ್ಯನಾದೆ ಬನ್ನಿ ಮಹಾತ್ಮ ದಯಮಾಡಿ ಕುಳಿತುಕೊಳ್ಳಿ ಕುಳಿತುಕೊಳ್ಳಿ ಎಂಥ ಅನಾಹುತವಾಗಿ ಹೋಯಿತು ತಪೋನಿಧಿ ವಜ್ರ ಕಠಿಣವಾದ ಈ ವಕ್ಷಸ್ಥಲವನ್ನು ಒದ್ದ ನಿಮ್ಮ ಈ ಸುಮಕೋಮಲವಾದ ಪಾದ ಕಮಲ ಅದೆಷ್ಟು ನಂದಿದೆಯೋ ಏನೋ ಪೂಜಿಸಬೇಕಾದ ಪಾದಗಳಿಗೆ ಎಂಥ ಅಪಚಾರವಾಗಿ ಹೋಯಿತು ಕ್ಷಣಕಾಲ ನನ್ನನ್ನು ನಾನು ಮರೆತು ಯೋಗ ನಿದ್ರೆಯಲ್ಲಿ ತಲ್ಲೀನನಾಗಿಬಿಟ್ಟೆ ಬ್ರಹ್ಮಪುತ್ರ ನಡೆದು ಹೋದ ಅಪಚಾರವನ್ನು ಮನ್ನಿಸುವ ಕೃಪೆ ಮಾಡಿದಿರಾ ಗುಣಾತಿಶಯಗಳನ್ನೇ ಪರೀಕ್ಷಿಸಲು ಹೊರಟ ಪಾಪಿಯಾಗಿ ಬಿಟ್ಟೆ ನಾನು ಲಕ್ಷ್ಮಿ ಪ್ರಿಯೆ ಏಕೆ ಪ್ರಿಯೆ ಕಣ್ಣಲ್ಲಿ ನೀರು ನೀವು ಮಾಡಿದ ಘನ ಕಾರ್ಯಕ್ಕೆ ಕಣ್ಣೀರು ಹಾಕದೆ ಆನಂದ ಪಡಬೇಕೇನು ಸೃಷ್ಟಿಕರ್ತನಿಗೆ ಜನ್ಮ ಕೊಟ್ಟ ತಂದೆಯನ್ನು ಕೇವಲ ಒಬ್ಬ ಮಾನವನು ಅಪಮಾನ ಮಾಡಿಬಿಟ್ಟನಲ್ಲ ರಮ ಭೃಗು ಮಹರ್ಷಿ ಮಹಾಜ್ಞಾನಿ ಯಾವುದೋ ಘನ ಕಾರ್ಯ ಸಾಧಿಸುವ ಸಲುವಾಗಿ ಆ ರೀತಿ ವರ್ತಿಸಿರಬಹುದೇ ಹೊರತು ಅನ್ಯಥಾ ಅಲ್ಲ ಅಷ್ಟಕ್ಕಾಗಿ ನೀನು ವ್ಯಾಕುಲ ಪಡುವುದು ತರವಲ್ಲ ಸಮಾಧಾನ ತಂದುಕೋ ದೇವಿ ಸಮಾಧಾನ ತಂದುಕೋ ಸಮಾಧಾನ ಮಹಾಲಕ್ಷ್ಮಿಗೆ ಅಪಮಾನ ಮಾಡಿದ ಆ ಭೃಗುವಿಗೆ ತಕ್ಕ ದಂಡನೆಯಾದಂತೆ ನನಗೆ ಸಮಾಧಾನ ದೇವಿ ಅನವರತ ನನ್ನ ಹೃದಯ ಮಂದಿರದಲ್ಲಿ ವಾಸ ಮಾಡುತ್ತಿರುವ ನಿನಗೆ ನಿಜ ಭಕ್ತರೊಡನೆ ನನಗಿರುವ ಹೃದಯ ಸಂಬಂಧವೇನೆಂಬುದು ನಿನಗೆ ತಿಳಿಯದೆ ಇಂದಿರಾ ಇಷ್ಟಕ್ಕೂ ಭೃಗು ಪಾದಸ್ಪರ್ಶವಾದದ್ದು ನನಗೆ ನಿಮಗಲ್ಲ ನಿಮಗಲ್ಲ ಅವನು ಒದ್ದಿದ್ದು ಸದಾ ನಾನು ವಾಸವಾಗಿರುವ ಈ ವಕ್ಷಸ್ಥಳಕ್ಕೆ ಮಹಾಲಕ್ಷ್ಮಿ ನಿಲಯಕ್ಕೆ ಅವನು ಅಪಚಾರ ಮಾಡಿತ್ತು ಶ್ರೀಪತಿ ಎದುರಿಗೆ ಶ್ರೀದೇವಿಯ ಮಂದಿರವನ್ನು ತೃಣದಂತೆ ಭಾವಿಸಿ ಕಾಲಿನಿಂದ ಜಾಡಿಸಿದ ಆ ಗರ್ಭಾಂಧನನ್ನು ಶಪಿಸದೆ ದಂಡಿಸದೆ ಉಪಚರಿಸಿದ್ದು ಅಲ್ಲದೆ ನನ್ನೆದುರಿಗೆ ಅವನನ್ನು ಕೊಂಡಾಡುವಿರಾ ಲೋಕಮಾತ ಮಡಿಲಿನಲ್ಲಿ ಮಲಗಿರುವ ಮಗು ಅಳುತ್ತಾ ಎದೆಗೆ ಕಾಲು ತಾಗಿಸಿದರೆ ಹೆತ್ತವಳು ಅದನ್ನು ರೋಷದಿಂದ ಬಿಸಾಡಿ
ದಂಡಿಸುತ್ತಾಳೇನು? ಪಾದದಿಂದೊದ್ದುಘಾತಿಗೊಳಿಸಿದವನ ಮೇಲೆ ಪ್ರೀತಿ, ಪಾದ ಪೂಜಿಸಿ ಪಾದ ಕಮಲಗಳನ್ನು ಆಶ್ರಯಿಸಿರುವ ನನಗೆ ಬೇಡದ ನೀತಿ. ಅದೇ ಭಕ್ತನಿಗೂ ಭಗವಂತನಿಗೂ ಇರುವ ರೀತಿ. ನಿಮ್ಮ ರೀತಿ ನೀತಿಗಳ ಅವಶ್ಯಕತೆ ನನಗೆ ಬೇಕಿಲ್ಲ. ಯಾವ ಸ್ಥಳದಲ್ಲಿ ನನಗೆ ರಕ್ಷಣೆ ಇಲ್ಲವೋ, ಯಾವ ಸ್ಥಳದಲ್ಲಿ ಈ ಲಕ್ಷ್ಮಿಗೆ ಪುರಸ್ಕಾರವಿಲ್ಲವೋ, ಆ ಸ್ಥಳದಲ್ಲಿ ಕ್ಷಣಕಾಲ ಕೂಡ ನಾನು ನಿಲ್ಲುವುದಿಲ್ಲ. ಸರಿಯಾಗಿ ನುಡಿದೆ ತಾಯಿ. ನಾರಾಯಣ ನಾರಾಯಣ. ನಾರದ, ಸಮಯ ಸಾಧಿಸಿ ಸಮಾಧಾನ ಹೇಳುವುದು ಬಿಟ್ಟು ಸಂಸಾರವನ್ನೇ ಒಡೆಯಲು ನೋಡುತ್ತಿರುವೆಯಾ? ನಾರಾಯಣ ನಾರಾಯಣ. ಎಲ್ಲಿಯಾದರೂ ಉಂಟೆ ಪರಮಾತ್ಮ? ಪುರಸ್ಕಾರವಿಲ್ಲದ ಸ್ಥಳದಲ್ಲಿ ಕ್ಷಣಕಾಲವೂ ನಿಲ್ಲುವುದಿಲ್ಲವೆಂದು ತಾಯಿಯೇ ಹೇಳಿದ್ದಾಳೆ. ಅಮ್ಮ, ಯಾವುದೇ ಕಾರಣಕ್ಕೆ ಆಗಲಿ ಈ ನಿನ್ನ ನಿರ್ಧಾರವನ್ನು ದಯಮಾಡಿ ಬದಲಿಸಬೇಡ ತಾಯಿ. ನಾರದ, ಯೋಚನೆ ಮಾಡು ತಾಯಿ. ಶ್ರೀಹರಿಯ ಮನಸ್ಸನ್ನು ತಲ್ಲಣಗೊಳಿಸಬೇಡ. ಕ್ಷಣಕಾಲ ಶಾಂತವಾಗಿ. ಇಲ್ಲ, ಖಂಡಿತ ಇಲ್ಲ. ಏನೇ ಆಗಲಿ, ನನಗೆ ಅಪಮಾನವಾದ ಈ ಸ್ಥಳದಲ್ಲಿ ಕ್ಷಣಕಾಲ ಕೂಡ ನಾನು ಇರುವುದಿಲ್ಲ. ಲಕ್ಷ್ಮಿ ಲಕ್ಷ್ಮಿ, ಲಕ್ಷ್ಮಿ, ಮಹಾಲಕ್ಷ್ಮಿ, ಲಕ್ಷ್ಮಿ, ಪ್ರಾಣೇಶ್ವರಿ, ಹೃದಯೇಶ್ವರಿ. ನಾರಾಯಣ ನಾರಾಯಣ.